ರಾಜ್ಯದಲ್ಲಿ ಉತ್ತರ ಪ್ರದೇಶ ಮಾದರಿ ಆಡಳಿತ ಮಾಡುತ್ತೇವೆ ಬಸನಗೌಡ ಪಾಟೀಲ ಯತ್ನಾಳ ಮುಗಳಕೋಡದಲ್ಲಿ ಪ್ರಚಾರ ಸಭೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ಲಿಂಗಾಯತ ಪಂಚಮಸಾಲಿಗಳ 2D ಮೀಸಲಾತಿಯನ್ನು ಜಾರಿಗೊಳಿಸಿದ್ದೇವೆ ಅದು ಅಲ್ಲದೆ ಹಾಲುಮತದ ಸಮಾಜವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೇವೆ ಎಂದು ವಿಜಯಪುರ ನಗರದ ಮಾಜಿ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಮುಗಳಕೋಟ್ ಪಟ್ಟಣದಲ್ಲಿ ಕುಡಚಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಪಿ ರಾಜೀವ್ ಪರ ಮತಯಾಚನೆ ಮಾಡಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಡಿಕೆ ಶಿವಕುಮಾರ ಅವರು ಜರಂಗದಳವನ್ನು ಬ್ಯಾನ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಅದನ್ನು ಬ್ಯಾನ್ ಮಾಡೋದು ಬಿಡುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈಲಿದೆ ಎನ್ನುವುದನ್ನು ಅವರು ಮರೆತಿದ್ದಾರೆ ಮುಂದೆ ಈ ರಾಜ್ಯದಲ್ಲಿ ಉತ್ತರ ಪ್ರದೇಶದ ಮಾದರಿ ಆಡಳಿತ ಜಾರಿ ತರುತ್ತೇವೆ ಎಂದರು ಸೂರ್ಯ ಮುಣಗದ ಸಾಮ್ರಾಜ್ಯ ಅಂತ ಕರೀತಾ ಇದ್ರು ಇಂಗ್ಲೆಂಡ್ ಇವತ್ತು 6ನೇ ನಂಬರ್ ಕೂಗಿ ಇವತ್ತು ಇಂಗ್ಲೆಂಡ್ ನ ಪ್ರಧಾನಮಂತ್ರಿನೂ ನಮ್ಮ ದೇಶದವರು ಇವತ್ತು ಒಂದು ಕಾಲಕ್ಕೆ ಅವರು ನಮ್ಮ ಹೇಳಿದ್ರು ಈಗ ನಾವು ಅವ್ರನ್ನ ಹೇಳಕತ್ತಿ ಇದು ಒಂದು ಕ್ರಾಂತಿ ಒಬ್ಬ ಸತ್ಪುರುಷ ಅಧಿಕಾರಕ್ಕೆ ಬಂದ್ರೆ ಎಷ್ಟು ಕೆಲಸ ಮಾಡಬಹುದು ಅಂತಂತ ಇವತ್ತು ನೀವು ನೋಡಿದ್ರಿ ಕಾಶ್ಮೀರದ 370 ಎಷ್ಟು ವರ್ಷ ಪಂಡಿತ್ ಜವಾಹರಲಾಲ್ ನೆಹರು ಮಾಡಿದ ಈ ದೇಶದ ಜೊತೆಗೆ ಆ ಮಾಡಿದಂತ ದ್ರೋಹ ಕಾಶ್ಮೀರಕ್ಕೆ ವಿಶೇಷವಾದಂತ ಸಂವಿಧಾನ ಕೊಟ್ಟರು ಅಲ್ಲಿ 370 ವಿಧಿ ಇಲ್ಲಿಯ ಜನ ಅಲ್ಲಿ ಆಸ್ತಿ ತಗೊಳ್ಳಿಕ್ಕೆ ಬರುದಿಲ್ಲ ಅದೇ ಅಲ್ಲಿಯ ಮತದಾರ ಆಗ್ಲಿಕ್ಕೆ ಬರುದಿಲ್ಲ ನಮ್ಮ ದೇಶನಾಗ ಇದ್ದು ಇಲ್ಲಾರ್ದಂಗ ಆಯ್ತು 60 ವರ್ಷದ ನಂತರ ನೀವೆಲ್ಲ ಏನೋ ಒಂದು ಬಹುಮತದ ಸರ್ಕಾರ ಕೇಂದ್ರದಲ್ಲಿ ಕೊಟ್ಟ್ರಿ ಇದು ಕಾಶ್ಮೀರದ 370ನೇ ವಿಧಿ ತೆಗಿಲಿಕ್ಕೆ ಸಾಧ್ಯ ಆಯ್ತು ಬಂದವರೇ ಅಯೋಧ್ಯೆ ರಾಮ ಮಂದಿರ 500 ವರ್ಷಗಳಿಂದ ಲಕ್ಷಾಂತರ ಕೋಟ್ಯಾಂತರ ಸಾಧು ಸಂತರು ಅಲ್ಲಿ ಅಯೋಧ್ಯದಲ್ಲಿ ರಾಮ ಹುಟ್ಟಿದ್ದಾರೆ ಅಲ್ಲೇ ಮಂದಿರ ಹಾಕ್ಬೇಕಂತ ಹೇಳಿ ಸಾಕಷ್ಟು ಬಲಿದಾನ ಆದರೂ ಸಹ ಯಾವ ಸರ್ಕಾರಕ್ಕೂ ಮಾಡಬೇಕಾಗಿಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಎಲ್ಲಿ ರಾಮ ಹುಟ್ಟಿದ ಅದೇ ಜಾಗದಲ್ಲಿ ಇವತ್ತು ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇದೆ ಅನ್ನೋಂಥದ್ದನ್ನು ಇದು ನಾವೆಲ್ಲ ಸ್ವಾಭಿಮಾನ ಪಡಬೇಕು ಕಾಶಿ ವಿಶ್ವನಾಥ ಉಜ್ಜಯಿನಿ ಮಹಾಂಕಾಲ ಕೇದಾರನಾಥ ಬಂದವರೇ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ 9 ವರ್ಷ ಯಾವ ಸರ್ಕಾರ ಇವತ್ತು ರಾಜೀವ್ ಗಾಂಧಿ ಹೇಳಿದ್ರಿಂದ ದಿಲ್ಲಿದಿಂದ 1 ರೂಪಾಯಿ ಬಿಟ್ರೆ ಬೆಂಗಳೂರಿನಾಗ ಸೋರಿ ಬೆಳಗಾವಿದಾಗ ಸೋರಿ ಇದ್ರ ತಾಲೂಕು ಯಾವ್ದ್ರಿ ಇಲ್ಲಿ ರಾಯಬಾಗ ತಾಲೂಕದಾಗ ಸೋರಿ ಯಾಕಂದ್ರೆ ನಿಮ್ಮ ಹೊಲದಾಗ ಪೈಪ್ ಲೈನ್ ಹೆಂಗ್ ಸೋರ್ತಾವಲ್ಲ ಅದು ಸೋರಿ ಸೋರಿ ಎಷ್ಟು ಬರ್ತಿತ್ತಪ್ಪ ಅಂದ್ರೆ 15 ಪೈಸೆ ಬರ್ತದೆ ಅಂತ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಅಂತ ಆಗಲಿ ಆದ್ರೆ ನಮ್ಮ ನರೇಂದ್ರ ಮೋದಿ ಅವರು ನೇರವಾಗಿ ಎಲ್ಲ ಜನರನ್ನು ಅನ್ನುವಂತ ಒಂದು ಅಕೌಂಟ್ ಮೂಲಕ ಇವತ್ತಲ್ಲಿ 6,000 ರೂಪಾಯಿ ನಮ್ಮ ಖಾತೆಗೆ ಬಟನ್ ಹೊಡೆದ್ರೆ ಬೆಂಗಳೂರಿಗೆ ಬಂದು 10,000 ಆಗ್ತದೆ ಮೊದಲೇನಾಗ್ತಿತ್ತು ಸೋರ್ತಿತ್ತು ಬೆಂಗಳೂರಿಗೆ ಬಂದು 10,000 ಆಗ್ರಿ ನೇರವಾಗಿ ಇವತ್ತು ರೈತರ ಅಕೌಂಟಿಗೆ 10,000 ಬಂದು ಬಿಡ್ತದೆ ಎಲ್ಲರೂ ಏನೋ 100 ರೂಪಾಯಿ ಏನಾರು ಕಟ್ಟಿ ಕಂಡ್ರಿ ಹಾಕ್ತದಲ್ಲಿ ಮೊದಲ ಈ ವೃದ್ಧಾಪ ವೇತನ ಪೋಸ್ಟ್ಮ್ಯಾನ್ ಸಹಿತ 50 ರೂಪಾಯಿದಾಗ 5 ರೂಪಾಯಿ ಕೊಡ್ತು ಗೊತ್ತಿಲ್ಲ ಪೋಸ್ಟ್ ಮ್ಯಾನ್ ಅವಾಗೇನ್ ಮೊದಲು 50 ರೂಪಾಯಿ ಬರ್ತಿತ್ತು ಅದಕ್ಕೆ ನಮ್ಮ ದೇಶದ ಜನ ಇಂದಿರಾ ಗಾಂಧಿ ಬಡವರ ಬರೀ 50 ರೂಪಾಯಿ ಕುಡಚಿ ಶಾಸಕ ಪಿ ರಾಜೀವ್ ಅವರ ಹ್ಯಾಟ್ರಿಕ್ ಗೆಲುವಿಗೆ ಮತದಾರ ಬಂಧುಗಳು ಆಶೀರ್ವದಿಸಬೇಕೆಂದು ಕೇಳಿಕೊಂಡರು ಇದೇ ವೇಳೆ ಕುಡಚಿ ಮಾಜಿ ಶಾಸಕ ಪಿ ರಾಜೀವ್ ಮಾತನಾಡಿ ಕುಡಚಿ ಮತಕ್ಷೇತ್ರದಲ್ಲಿ ಗುಂಡಾಗಿರಿಯನ್ನು ಬೇರು ಸಮೇತ ಕಿತ್ತು ಹಾಕುತ್ತೇನೆ ಭೀತಿಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುತ್ತೇನೆ ಎಂದರು ಇದಲ್ಲದೆ ಭೀಮಶಿ ಬನಶಂಕರಿ ಕೂಡ ಮಾತನಾಡಿದರು ಇದಕ್ಕೂ ಮೊದಲು ಪಟ್ಟಣಕ್ಕೆ ಆಗಮಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸದ್ಗುರು ಯಲ್ಲಲಿಂಗ ಮಹಾರಾಜರ ಗದ್ದೆಗೆ ದರ್ಶನ ಪಡೆದುಕೊಂಡರು ಬಳಿಕ ಪಟ್ಟಣದಲ್ಲಿ ಕಾರ್ಯಕರ್ತರ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಪಿ ರಾಜೀವ್ ಪರ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಸೋಮು ಹೊರಟ್ಟಿ ನೆರವೇರಿಸಿದರು ಪಂಚನ್ಯೂಜ್ಗಾಗಿ ಮುಗಳಕೋಡದಿಂದ ಶಿವಾಜಿ ಮೇತ್ರಿ ಬೇಕಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಹೋಬಳಿ ಮಟ್ಟದ ಪಟ್ಟಣಗಳಲ್ಲಿ ನಮ್ಮ ನ್ಯೂಸ್ ವಾಹಿನಿಗೆ ಉತ್ಸಾಹಿ ವರದಿಗಾರರು ಬೇಕಾಗಿದ್ದಾರೆ
ಆಸಕ್ತರು ಮೊಬೈಲ್ ಸಂಖ್ಯೆ 7892848484.